ಬಜೆಟ್ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಸಂಸದರಾಗಿರುವಂಥ ಡಿ ಕೆ ಸುರೇಶ್ ಅವರು ಪ್ರತ್ಯೇಕ ರಾಜ್ಯದ ಬಗ್ಗೆ ಮಾತನಾಡಿದರು. ಸದ್ಯ ಇದೇ ಹೇಳಿಕೆ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ರಾಜ್ಯಸಭೆಯಲ್ಲೂ ಇವರ ಹೇಳಿಕೆ ಗದ್ದಲವನ್ನು ಹುಟ್ಟಿಸಿತ್ತು. ಹಾಗೆಯೇ ಸಂಸದ ಡಿ ಕೆ ಸುರೇಶ್ ವಿರುದ್ಧ ರಾಜ್ಯ ಬಿಜೆಪಿ ಟ್ವೀಟ್ ವಾರ್ ಮಾಡ್ತಾರೆ. ಸೋಲು ಭಯದಿಂದ ಭಾರತವನ್ನು ಪ್ರತ್ಯೇಕ ಮಾಡುವ ಮಾತನ್ನು ಡಿ ಕೆ ಸುರೇಶ್ ಅವರು ಆಡಿದ್ದಾರೆ ಅಂತೇಳಿ ಕಿಡಿಕಾರ್ತಾ ಇದ್ದಾರೆ ಬಿಜೆಪಿಯು. ವ್ಯಂಗ್ಯ ಚಿತ್ರ ಪೋಸ್ಟ್ ಮಾಡಿ ರಿಪಬ್ಲಿಕ್ ಆಫ್ ಕನಕಪುರ ಅಂತ ಬಿಜೆಪಿಯವರು ಇಲ್ಲಿ ವ್ಯಂಗ್ಯ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರತ್ಯೇಕ ರಾಷ್ಟ್ರದ ಬಗ್ಗೆ ಒಂದು ಕಡೆಯಲ್ಲಿ ಸಂಸದ ಡಿ ಕೆ ಸುರೇಶ್ ಅವರು ಮಾತನಾಡಿದರು. ಸದ್ಯ ಇದೇ ವಿಚಾರ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಅವರ ಪಾರ್ಟಿಯ ನಾಯಕರೇ ಅವರ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಳ್ತಿಲ್ಲ. ಇತ್ತ ಬಿಜೆಪಿಯವರು ಟ್ವೀಟ್ ಮೂಲಕ ವ್ಯಂಗ್ಯವಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ನೋಡ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಪ್ರತ್ಯೇಕ ರಾಷ್ಟ್ರಕ್ಕೆ ಡಿ ಕೆ ಸುರೇಶ್ ಬೇಡಿಕೆ, ರಿಪಬ್ಲಿಕ್ ಆಫ್ ಕನಕಪುರ ಯಾಕೆ ಸರ್ ಪ್ರತ್ಯೇಕ ರಾಷ್ಟ್ರ ಅಂತ ಪ್ರಶ್ನೆ ಮಾಡ್ದಂಗೆ ಇಲ್ಲಿ ಬಿಜೆಪಿಯವರು ಟ್ವೀಟ್ ಮಾಡಿ ಒಂದು ಕಡೆಯಲ್ಲಿ ವ್ಯಂಗ್ಯವಾಡ್ತಾ ಇದ್ದಾರೆ. ಈ ಸಾರಿ ನಾನು ಸೋಲ್ತೇನೆ, ಅದನ್ನು ತಪ್ಪಿಸೋದಕ್ಕೋಸ್ಕರ ಕಾರ್ಟೂನ್ ಮಾಡಿ ವ್ಯಂಗ್ಯ ಚಿತ್ರ ಮಾಡಿ ತುಕಡೆ ಗ್ಯಾಂಗ್ ಅಂತ ಡಿ ಕೆ ಸುರೇಶ್ ಅವರ ವ್ಯಂಗ್ಯ ಚಿತ್ರ ಮಾಡಿ ಬಿಜೆಪಿಯವರು ಟ್ವೀಟ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ. ಸೋಲುವ ಭಯದಿಂದ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಬಿಜೆಪಿಯವರ ಆರೋಪ. ಸದ್ಯ ಪ್ರತ್ಯೇಕ ರಾಷ್ಟ್ರಕ್ಕೆ ಪ್ರತ್ಯೇಕ ರಾಷ್ಟ್ರದ ಬಗ್ಗೆ ಸಂಸದ ಡಿ ಕೆ ಸುರೇಶ್ ಅವರು ಮಾತನಾಡಿದರು. ಇದೇ ವಿಚಾರ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಅವರ ಏನು ಡಿ ಕೆ ಸುರೇಶ್ ಅವರ ಹೇಳಿಕೆ ಪರವಾಗಿ ಇಲ್ಲ, ಅದನ್ನು ವಿರೋಧಿಸಿದ್ದಾರೆ. ಒಂದಷ್ಟು ನಾಯಕರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಒಂದಷ್ಟು ಕಾಂಗ್ರೆಸ್ನ ನಾಯಕರು ಸಮರ್ಥಿಸಿಕೊಂಡಿರಬಹುದು, ಆದರೆ ಬಿಜೆಪಿಯವರು ಇಲ್ಲಿ ವಾಗ್ದಾಳಿ ನಡೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಆಫ್ ಕನಕಪುರ ಯಾಕೆ ಸರ್ ಪ್ರತ್ಯೇಕ ರಾಷ್ಟ್ರ ಪೋಸ್ಟನ್ನು ಕೂಡ ಗಮನಿಸ್ತಾ ಇದ್ದೀರಿ. ಹಾಗೆಯೇ ಈ ಮೂಲಕ ಈ ವ್ಯಂಗ್ಯ ಚಿತ್ರದ ಮೂಲಕ ಬಿಜೆಪಿಯವರು ಕಾಂಗ್ರೆಸ್ ಕಾಲೆಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಂಸದ ಡಿ ಕೆ ಸುರೇಶ್ ವಿರುದ್ಧ ರಾಜ್ಯ ಬಿಜೆಪಿಯವರು ಟ್ವೀಟ್ ಸಮರವನ್ನು ಸಾರಿದ್ದಾರೆ. ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಗ್ರಾಸವಾದಂಥ ವಿಚಾರ ಸಂಸದ ಡಿ ಕೆ ಸುರೇಶ್ ಅವರ ಹೇಳಿಕೆ. ಬಜೆಟ್ ಸಂದರ್ಭ ಮಾತನಾಡುವಾಗ ಅವರು ಪ್ರತ್ಯೇಕ ರಾಷ್ಟ್ರದ ಬಗ್ಗೆ ಮಾತನಾಡಿದರು. ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.